इसना वीक्षकरे म्यूचुअल फंड हूड़िकेदारे बिग अलर्ट बंद है। म्यूचुअल फंड हूड़िकेदारू यारे मार्च मूवे नॉमिनियन आय्के अलर्ट बंद है। वो वे केसवे हूड़े हण निमे मार्च मूव नॉमिनियन याकंद्रे नॉमिनी आय्के हूड़िकेदार खाते क्लोज मे हूड़े ಹಣವನ್ನ ಹಿಂಪಡೆಯೋದಕ್ಕೆ ನಿಮಗೆ ಸಾಧ್ಯವಾಗೋದಿಲ್ಲ। ಹುಡುಕೆದಾರರು ಯಾವುದೇ ನಾಮಿನಿಯನ್ನ ಹೊಂದಿಲ್ಲ ಅಂತ ಫಂಡ್ ಹೌಸ್ ಗಳಿಗೆ ಘೋಷಣೆ ನೀಡಬೇಕಾಗುತ್ತೆ। ಇದರಿಂದ ಅವರು ನಾಮನಿರ್ದೇಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ। ನೀವು ಹೂಡಿಕೆ ಮಾಡ್ತಾ ಇರುವಂತ ಮ್ಯೂಚುಯಲ್ ಫಂಡ್ ಗಳಿಗೆ ನೀವು ನಾಮಿನಿ ಆಯ್ಕೆ ಮಾಡ್ತಿದ್ರೆ ಕೂಡಲೇ ಈ ಕೆಲಸವನ್ನ ಮಾಡಬೇಕು। ಯಾರಲ್ಲ ಕೂಡ ಅವ ನಾಮಿನಿಯನ್ನ ಇನ್ನು ಕೂಡ ಮಾಡಿಲ್ಲ, ಆದಷ್ಟು ಬೇಗ ಈ ಒಂದು ನಾಮಿನಿಯನ್ನ ಮಾಡಬೇಕು, ಇಲ್ಲಂದ್ರೆ ನೀವು ಹಾಕಿರುವಂತ ಹಣ ನಿಮಗೆ ವಾಪಸ್ ಮಾರುಕಟ್ಟೆ ನಿಯಂತ್ರಕ ಸೆಕ್ಯೂರಿಟಿ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಎಸ್ಇಬಿಐ 2022 ರ ಜೂನ್ 15 ರಂದು ಈ ಬಗ್ಗೆ ಸುತ್ತೋಲೆಯನ್ನ ಹೊರಡಿಸಿತ್ತು। ಅಂದ್ರೆ ಕಳೆದ ವರ್ಷವಷ್ಟೇ ಈ ಕುರಿತಾಗಿ ಒಂದು ರೀತಿಯಾದಂತ ಸುತ್ತೋಲೆ ಅಂದ್ರೆ ನೋಟಿಸ್ ಅನ್ನು ಕೂಡ ಎಲ್ಲರಿಗೂ ಕೂಡ ಕೊಟ್ಟಿತ್ತು। ಹಾಗಾಗಿ ಇದೆ ಮಾರ್ಚ್ 31 ರಂದು ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿರುವಂತದ್ದು। ಯಾರಲ್ಲ ಕೂಡ ಇನ್ನು ಮ್ಯೂಚುಯಲ್ ಫಂಡ್ಸ್ ನಲ್ಲಿ ನಾಮಿನೇಷನ್ ಅನ್ನು ಮಾಡಿಲ್ಲ, ಯಾರಲ್ಲ ಕೂಡ ನಾಮಿನಿಯನ್ನ ಇನ್ನು ಕೂಡ ಮಾಡಿಲ್ಲ ಅಂತವರು ಆದಷ್ಟು ಬೇಗ ಅದನ್ನ ಮಾಡಬೇಕು, ಇಲ್ಲಂದ್ರೆ ನಿಮ್ಮ ಒಂದು ಹಣ ವಾಪಸ್ ನಿಮಗೆ ಸಿಗೋದಿಲ್ಲ। ಏನೋ ಮ್ಯೂಚುಯಲ್ ಫಂಡ್ ಗ್ರಾಹಕರು 2022 ರ ಆಗಸ್ಟ್ 1 ಅಥವಾ ನಂತರ ನಾಮಿನಿ ವಿವರ ಒದಗಿಸೋದನ್ನ ಕಡ್ಡಾಯಗೊಳಿಸಿತ್ತು। ಅಂದ್ರೆ 2022 ಜೂನ್ ಅಲ್ಲಿ ಈ ಒಂದು ಓಲಿಯನ್ನ ಸುತ್ತೋಲೆಯನ್ನ ಹೊರಡಿಸಿತ್ತು, ಆನಂತರ ಆಗಸ್ಟ್ 1 ರವರೆಗೂ ಈ ಒಂದು ಕಡ್ಡಾಯವಾಗಿ ಅಂದ್ರೆ ಈ ಒಂದು ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಕಡ್ಡಾಯವಾಗಿ ಸುತ್ತೋಲೆಯನ್ನ ಹೊರಡಿಸಿತ್ತು। ನಂತರ ಕೊನೆಯ ದಿನಾಂಕವನ್ನ 2022 ರ ಅಕ್ಟೋಬರ್ ಗೆ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿತ್ತು। ಆಗಸ್ಟ್ ಅಲ್ಲಿ ಒಂದು ಕೊನೆಯ ದಿನವನ್ನ ಇಡಲಾಗಿತ್ತು, ಆನಂತರ ಮತ್ತೆ ಅಕ್ಟೋಬರ್ ಗೆ ಅದನ್ನ ಪೋಸ್ಟ್ ಪೋನ್ ಅನ್ನು ಕೂಡ ಮಾಡಲಾಗಿತ್ತು। ಅಕ್ಟೋಬರ್ 1 ಕ್ಕೆ ಇದನ್ನ ಮುಂದೂಡಿಕೆ ಮಾಡಲಾಗಿತ್ತು। ಅಸ್ತಿತ್ವದಲ್ಲಿ ಇರುವಂತ ಎಲ್ಲಾ ಮ್ಯೂಚುಯಲ್ ಫಂಡ್ ಖಾತೆಗಳಿಗೆ ಅಂದ್ರೆ ಜಂಟಿ ಖಾತೆ ಒಳಗೊಂಡಂತೆ ಇದೀಗ ಕೊನೆಯ ದಿನಾಂಕವನ್ನ 2023 ರ ಮಾರ್ಚ್ 31 ರವರೆಗೂ ವಿಸ್ತಾರವನ್ನ ಮಾಡಲಾಗಿದೆ। ಏನು ಕಳೆದ ಜೂನ್ ನಲ್ಲಿ ಈ ಕುರಿತಾಗಿ ನೋಟಿಸ್ ಅನ್ನು ಕೊಟ್ಟಿದ್ರು, ಆನಂತರ ಆಗಸ್ಟ್ ಗೆ ಪೋಸ್ಟ್ ಪೋನ್ ಮಾಡಿದ್ರು, ಇನ್ನು ಆಗಸ್ಟ್ ನಿಂದ ಅಕ್ಟೋಬರ್ ತನಕ ಪೋಸ್ಟ್ ಪೋನ್ ಮಾಡಿದ್ದು। ಸದ್ಯ ಈಗ ಕೊನೆಯದಾಗಿ 2023 ಮಾರ್ಚ್ 31 ರವರೆಗೂ ಇದನ್ನ ವಿಸ್ತಾರವನ್ನ ಮಾಡಲಾಗಿದ್ದು ಇದೇ ಮಾರ್ಚ್ 31 ಕ್ಕೆ ಕಂಪ್ಲೀಟ್ ಆಗಲಿದೆ। ಏನೋ ಈ ಕೊನೆಯ ಅವಕಾಶದಲ್ಲಿಯೂ ಕೂಡ ನೀವು ನಾಮಿನಿ ಆಯ್ಕೆಯನ್ನ ಮಾಡದೇ ಹೋದ್ರೆ ನಿಮ್ಮ ಖಾತೆಯಿಂದ ಹಣವನ್ನ ಹಿಂಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ। ಏನೋ ಈ ಕ್ರಮದ ಹಿಂದಿನ ಸಭೆಯ ಉದ್ದೇಶವನ್ನ ವಿವರಣೆಯನ್ನ ಆನಂದ್ ರಾಠಿ ವೆಲ್ತ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಿರಂಜನ್ ಬಾಬು ರಾಮಾಯಣಂ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ। ಹಾಗಾದರೆ ಯಾಕಾಗಿ ಈ ಒಂದು ನಿಯಮವನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗುತ್ತೆ, ಪಾಲನೆ ಮಾಡದೇ ಹೋದರೆ ಏನೆಲ್ಲ ರೀತಿಯಾದಂಥ ಒಂದಷ್ಟು ಕೆಲಸಗಳು ಆಗುತ್ತೆ ಅಥವಾ ಮುಂದಿನ ಕ್ರಮಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋದರೆ, ಈ ಹಿಂದೆ ಅನೇಕ ಹೂಡಿಕೆ ಖಾತೆಗಳನ್ನು ಯಾವುದೇ ನಾಮಿನಿ ಆಯ್ಕೆ ಮಾಡದೆ ತೆರೆಯಲಾಗ್ತಾ ಇತ್ತು। ಇನ್ನು ಒಂದು ವೇಳೆ ಹೂಡಿಕೆದಾರರ ಆಕಸ್ಮಿಕ ಮರಣ ಹೊಂದಿದರೆ ಹೂಡಿಕೆ ಹಣವನ್ನು ನಾಮಿನಿಗೆ ವರ್ಗಾಯಿಸಬಹುದೆಂದು ಹೇಳಲಾಗಿತ್ತು। ಒಂದು ವೇಳೆ ನಾಮಿನಿಯನ್ನೇ ಆಯ್ಕೆ ಮಾಡದೆ ಹೋದರೆ ಯಾರ ಖಾತೆಗೆ ಹಣವನ್ನು ವರ್ಗಾಯಿಸೋದು, ಈ ಒಂದು ಪ್ರಶ್ನೆ ಕೂಡ ಎಲ್ಲರಿಗೂ ಕೂಡ ಕಾಡ್ತಾ ಇತ್ತು। ಹಾಗಾಗಿ ಈ ಪ್ರಶ್ನೆಗೆ ಹೂಡಿಕೆದಾರರೇ ಉತ್ತರವನ್ನು ನೀಡಬೇಕು। ಅಂದರೆ ಯಾರೆಲ್ಲ ಕೂಡ ಒಬ್ಬ ವ್ಯಕ್ತಿ ಒಂದು ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿದರೆ ಇಫ್ ಇನ್ ಕೇಸ್ ಅವರು ಏನಾದರೂ ಮರಣವನ್ನು ಹೊಂದರೆ ಮುಂದಿನ ದಿನಗಳಲ್ಲಿ ಅವರ ಬದಲಾಗಿ ಯಾರು ಆ ಒಂದು ಹಣವನ್ನು ಪಡಿಬಹುದು ಅನ್ನುವಂತಹ ಪ್ರಶ್ನೆ ಇತ್ತು. ಇನ್ನು ಆ ಪ್ರಶ್ನೆಗೆ ಹೂಡಿಕೆದಾರರೇ ಉತ್ತರವನ್ನು ಕೊಡಬೇಕಾಗಿತ್ತು. ಇನ್ನು ಎಲ್ಲ ಮ್ಯೂಚುವಲ್ ಫಂಡ್ ಹಾಗೂ ಪೋರ್ಟಲ್ಗಳಲ್ಲಿ ಹೂಡಿಕೆದಾರರಿಗೆ ನಾಮನಿರ್ದೇಶನವು ಕೂಡ ಕಡ್ಡಾಯವಾಗಿದೆ. ನೀವು ಕೂಡ ಆಫ್ಲೈನ್ ಫಿಸಿಕಲ್ ಫಾರ್ಮ್ ಮೂಲಕ ನಾಮನಿರ್ದೇಶನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದಕ್ಕೆ ಸಹಿಯನ್ನು ಹಾಕಬೇಕಾಗುತ್ತೆ. ಇದರ ಹೊರತಾಗಿ ನೀವು ಆನ್ಲೈನ್ ನಾಮನಿರ್ದೇಶನಕ್ಕಾಗಿ ಇಸೈನ್ ಹಾಗೂ ಆಯ್ಕೆಯನ್ನು ಆರಿಸಿಕೊಳ್ಬೇಕಾಗುತ್ತೆ. ಇನ್ನು ಜಂಟಿ ಖಾತೆಗಳನ್ನು ಹೊಂದಿರುವವರು ಸಹ ನಾಮನಿರ್ದೇಶನವನ್ನು ಮಾಡಬೇಕಾಗತ್ತೆ. ಬಹುತೇಕರು ಮನೆಯವರಿಗೆ ತಿಳಿಸದೆ ನಾಮಿನಿಯನ್ನು ಆಯ್ಕೆ ಮಾಡದೆ ಹೂಡಿಕೆಯನ್ನು ಮಾಡಿರ್ತಾರೆ. ಇನ್ನು ಅಂಥವರಿಗಾಗಿ ಕೂಡ ಈ ಒಂದು ನಿಯಮವನ್ನು ಪಾಲನೆ ಮಾಡಲಾಗಿದೆ. ಇದರಿಂದ ಅವರಿಗೆ ಹೆಚ್ಚು ನಷ್ಟವಾಗುವಂತಹ ಸಾಧ್ಯತೆ ಇರೋದ್ರಿಂದ ಈ ಒಂದು ನಾಮಿನಿ ಅನ್ನುವಂತಹ ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಲಾಗಿದೆ. ನಾಮಿನಿ ಆಯ್ಕೆ ಮಾಡುವುದು ತುರ್ತು ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುತ್ತೆ. ಯಾವುದೇ ರೀತಿ ಎಮರ್ಜೆನ್ಸಿ ಕೆಲಸಗಳಿದ್ದಾಗ ಅಥವಾ ಎಮರ್ಜೆನ್ಸಿ ಆಗಿ ನಿಮಗೆ ಆ ಕೂಡಲೇ ಹಣ ಬೇಕು ಅಂದಾಗ ನಾಮಿನಿ ಮಾಡುವುದರಿಂದ ಒಂದಷ್ಟು ರೀತಿಯಂತಹ ಉಪಯೋಗ ಕೂಡ ಆಗುತ್ತೆ. ಇನ್ನು ಇದನ್ನು ಹೂಡಿಕೆದಾರರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಈ ಕುರಿತಾಗಿ ಒಂದು ಕಡ್ಡಾಯವಾದಂಥ ಒಂದು ಯೋಜನೆಯನ್ನು
ಕೂಡ ಸದ್ಯ ಕ್ರಮವನ್ನು ಜಾರಿಗೆ ತರಲಾಗಿದೆ. ಹಾಗಾದರೆ ಇದರಿಂದ ಆಗುವಂತ ಅನುಕೂಲಗಳು ಯಾವುವು ಅಂತ ನೋಡ್ತಾ ಹೋದ್ರೆ ಭವಿಷ್ಯ ದೃಷ್ಟಿಯಿಂದ ಜನರು ವಿವಿಧ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡುತ್ತಾರೆ. ಏನು FD ಇರಬಹುದು ಅಥವಾ PF ಅಥವಾ ಯಾವುದೇ ಇತರ ಯೋಜನೆಗಳಿಗೆ ಹೂಡಿಕೆಯನ್ನು ಮಾಡಿದ್ರೆ ಮ್ಯೂಚುವಲ್ ಫಂಡ್ ಹೂಡಿಕೆಯಿಂದ ಅವರು ಹೆಚ್ಚಿನ ಆದಾಯವನ್ನು ಪಡೆಯುತ್ತಾರೆ. ಏನು ವ್ಯವಸ್ಥಿತ ಹೂಡಿಕೆ ಯೋಜನೆ ಮೂಲಕ ಜನರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುತ್ತಾರೆ. ಏನು ಕೆಲವು ಜನಪ್ರಿಯ SIP ಮೂಲಕ ಜನರು ಶೇಕಡಾ 12-14% ಆದಾಯವನ್ನು ಕೂಡ ಪಡೆಯುವಂತ ನಿಟ್ಟಿನಲ್ಲಿ ಈ ಒಂದು ಹೂಡಿಕೆಯನ್ನು ಮಾಡುತ್ತಾರೆ. ಏನು SIP ನಲ್ಲಿ ಇರುವಂತ ಹೂಡಿಕೆಯು ಸಹ ಅಪಾಯಕಾರಿ ಎಂಬುದನ್ನ ಹೂಡಿಕೆದಾರರು ಗಮನಿಸಬೇಕು. ಯಾಕಂದ್ರೆ ಉತ್ತಮ SIP ಯೋಜನೆಗಳಲ್ಲಿ ಹೂಡಿಕೆ ಮಾಡುವಂತ ಮೂಲಕ ಉತ್ತಮ ಆದಾಯವನ್ನು ಗಳಿಸಬಹುದು. ಹಾಗಾಗಿ ಈ ರೀತಿಯಾದಂತಹ ಯೋಜನೆಗಳಿಂದ ಜನರು ಮ್ಯೂಚುವಲ್ ಫಂಡ್ ಅನ್ನು ಮೊರೆ ಹೋಗಿರ್ತಾರೆ. ಏನು ಮ್ಯೂಚುವಲ್ ಫಂಡ್ ನಲ್ಲಿ ನಾಮಿನಿ ಮಾಡಬೇಕು ಅಂದ್ರೆ ಇದೇ ಮಾರ್ಚ್ 31 ಕೊನೆಯ ದಿನಾಂಕವಾಗಿದೆ.